ನೋಡಿ ಹಸದ ತೋಳಗಳಂತೆ ಆಗಿದ್ದಾರೆ ಕಾಂಗ್ರೆಸ್ನಲ್ಲಿ ಇರತಕ್ಕಂತ ನಾಯಕರುಗಳು ಸರ್ಕಾರ ಹಸದ ತೋಳಿನ ತರ ಆಗಿದೆ ಹಸದ ತೋಳು ಚಿಕ್ಕದನ್ನ ಹರ್ಕೊಂಡು ತಿನ್ನೋದು ಒಂದೇ ಕೆಲಸ ಆ ಕೆಲಸ ಕಾಂಗ್ರೆಸ್ನವರು ಮಾಡ್ತಾರೆ ನಾನು ವ್ಯಕ್ತಿಗತವಾಗಿ ಯಾರ ಬಗ್ಗೆಯೂ ಮಾತಾಡೋದಿಲ್ಲ ಕಾಂಗ್ರೆಸ್ನ ವ್ಯವಸ್ಥೆ ಬಗ್ಗೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ವ್ಯವಸ್ಥೆ ಮಾಡ್ತಾ ಇದ್ದೇನೆ ಇವರು ರಣಹದ್ದುಗಳಾಗಿದ್ದಾರೆ ಹಸಿದ ತೋಳುಗಳಾಗಿದ್ದಾರೆ ಸತ್ತ ಬಿದ್ದಂತ ಪ್ರಾಣಿಗಳನ್ನು ರಣಹದ್ದುಗಳು ಬಂದು ಹರ್ಕೊಂಡು ತಿನ್ನೋದು ನೋಡಿರೆ ನೀವು ಪತ್ರಕರ್ತರು ನೋಡಿಲ್ಲ ನಾ ಹಳ್ಳ್ಯಾಗ ಹುಟ್ಟಿದವನು ನೋಡಿ ಒಂದು ದನ ಕರ ಅಥವಾ ಯಾವುದರೆ ಪ್ರಾಣಿ ಸತ್ತು ಅಡವಿಯಲ್ಲಿ ಬಿತ್ತು ಅಂದ್ರೆ ರಣಹದ್ದುಗಳು ಬರ್ತಿದ್ದವು ಅವು ಎಲ್ಲಿ ಬರ್ತಿದ್ದೋ ಗೊತ್ತಿಲ್ಲ ಅವಕ್ಕೆ ಹೆಂಗೆ ಸಂದೇಶ ಹೋಗ್ತಿದ್ದೋ ಗೊತ್ತಿಲ್ಲ ಅವು ಎಷ್ಟು ನೂರು ದೂರದಿಂದ ಬರ್ತಿದ್ದೋ ಗೊತ್ತಿಲ್ಲ ಬಂದು ಹರ್ಕೊಂಡು ತಿಂತಿದ್ದು ಆ ಥರ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ನ ಸರ್ಕಾರ ಅದರ ಮಂತ್ರಿಗಳು ಶಾಸಕರು ಮುಖಂಡರು ಅವರ ಕಾರ್ಯಕರ್ತರು ಅವರ ಸಿಬ್ಬಂದಿ ವರ್ಗದವರು ಕೂಡ ಇವತ್ತು ಸರ್ಕಾರ ಅಂತಕ್ಕಂತ ಒಂದು ಸತ್ತ ಪ್ರಾಣಿಯನ್ನು ಹರಿದು ತಿಂತ ಇದ್ದಾರೆ ಐದು ತಿಂಗಳುಗಳ ಕಾಲ ಪೂರ್ಣ ಪ್ರಮಾಣದಲ್ಲಿ ವರ್ಗಾವಣೆ ದಂಧೆಯಲ್ಲಿ ತೊಡಗಿಸ್ಕೊಂಡಿದ್ದರು ನಿನ್ನೆ ಮೊನ್ನೆಯೂ ಕೂಡ ಕೆಲವು ಪೊಲೀಸ್ ಅಧಿಕಾರಿಗಳದ್ದು 71 ಮಂದಿ 57 ಮಂದಿ ಏನೋ ಲಿಸ್ಟ್ಗಳು ನೋಡಿದೆ ನಾನು ನೀವೇ ತೋರಿಸ್ತಿರ್ತೀರಿ ನೋಡ್ತಿರ್ತೀನಿ ಯಾಕಂದ್ರೆ ನಾನು ಎಲ್ಲಿ ವಿಧಾನಸೌಧ ಕಡೆದು ಹೋಗಿದ್ರು ಯಾವ ಸರ್ಕಾರ ಕಚೇರಿ ಕಡೆ ಟಿ ವಿ ಒಳಗೆ ನೀವು ತೋರಿಸಿದ್ದನ್ನು ನೋಡಿದ್ದೀನಿ ಮತ್ತೆ ದಿನಾಲೂ ಟ್ರಾನ್ಸ್ಫರ್ಸ್ ನಡೀತಾನೆ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಯಾರ ಬಗ್ಗೆನೂ ವೈಯಕ್ತಿಕ ಮಾತಾಡುವಷ್ಟು ಮನಸ್ಥಿತಿ ನನ್ನಲ್ಲ ಯಾಕಂದ್ರೆ ನಾನು ಈ ವಯಸ್ಸಿನಲ್ಲಿ ವೈಯಕ್ತಿಕವಾಗಿ ಯಾರ ಬಗ್ಗೆನೂ ಆರೋಪ ಮಾಡೋದಿಲ್ಲ ಈ ಸರ್ಕಾರ ಈ ಪಕ್ಷದ ವ್ಯವಸ್ಥೆ ಬಗ್ಗೆ ಮಾತ್ರ ಮಾತಾಡ್ತೀನಿ ಅದಕ್ಕೆ ಅವ್ರು ಹೇಳಿದಾರಲ್ಲ 3000 ಇರತಕ್ಕಂಥ ಜನಸಂಖ್ಯೆಯ ಎಲ್ಲ ಊರುಗಳಿಗೂ ಸರಾಯಿ ಅಂಗಡಿ ಕೊಡ್ತೀನಿ ಪಾಪ ಕುಡಿಯೋರೆಲ್ಲ ಸಿಟಿಗೆ ಹೋಗಿ ತೊಗೊಂಡು ಬರಲಿಕ್ಕೆ 10 ರೂಪಾಯಿ ಖರ್ಚು ಮಾಡಬಾರ್ದು ಅದಕ್ಕಾಗಿ ಅವ್ರು ಮನೆ ಬಾಗಿಲಿಗೆ ಮುಟ್ಟಿಸಿ ಪುಣ್ಯ ಕಟ್ಟಿಕೊಡ್ತೀನಿ ಅಂತ ಹೇಳಿದಾರೆ ಅವ್ರ ಹೆಂಡ್ರ ಮಕ್ಕಳಿಗೆ ಪುಣ್ಯ ಬರಲಿ ಅಂತೇಳಿ 10 ರೂಪಾಯಿ ಉಳಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ಸಚಿವರು ಇವತ್ತೇನದ ಸರಾಯಿ ಅಂಗಡಿ ಓಪನ್ ಮಾಡ್ತೀವಿ ಅಂದಾರ ಸರಾಯಿ ಅಂಗಡಿ ಓಪನ್ ಮಾಡಿ ಜನರನ್ನ ದುಡಿದಂಗೆ ಮಾಡಿ ಅವ್ರ ಸಂಸಾರ ಹಾಳು ಮಾಡಿ ಖುಷಿ ಪಡುವಂಥದ್ರಲ್ಲಿ ಸಚಿವರು ತಲ್ಲೀನರಾಗಿದ್ದಾರೆ